ಇವತ್ತು ಪಾಕಿಸ್ತಾನ ಮತ್ತು ಭಾರತದ ಗಡಿ ಪ್ರದೇಶ ಏನಿದೆ ಸ್ನೇಹಿತರೆ, ಅದರ ಹತ್ತಿರ ಇರುವ ಲೋಂಗೇವಾಲ ಯುದ್ಧ ಸ್ಥಳ ಮತ್ತು ತನೋಟ್ ಮಾತಾ ದೇವಾಲಯವೆಂಬ ಒಂದು ದೇವಸ್ಥಾನ ಏನಿದೆ ಅದಕ್ಕೆ ಹೋಗಿ ಇವತ್ತು ಭೇಟಿ ನೀಡೋಣ ಬನ್ನಿ, ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ಬನ್ನಿ. ಈ ಎರಡೂ ಜಾಗ ಜೈಸಲ್ಮೀರ್ ರಾಜಸ್ಥಾನದಲ್ಲಿ ಬರುತ್ತೆ ಸ್ನೇಹಿತರೆ. ನೀವು ಈ ಸಂಚಿಕೆಯಲ್ಲಿ ಕಾಣುವಂಥ ಜಾಗ ಅಧಿಕವಾಗಿ ಇರುವಂಥದ್ದು ಥಾರ್ ಮರುಭೂಮಿಯಲ್ಲಿ. ಥಾರ್ ಡೆಸರ್ಟ್ ಅಂತಾರಲ್ಲ, ಅದು ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರೀತಾರೆ ಇದನ್ನು. ಬನ್ನಿ ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆ ಭಾರತದ ಗಡಿ ಪ್ರದೇಶದ ಹತ್ತಿರ ಇರುವಂಥ ಜಾಗಗಳ ಬಗ್ಗೆ ನಿಮಗೆ ವಿವರ ನೀಡ್ತೇನೆ. ನೋಡಿ ನಿಮಗೆ ಈ ಜಾಗ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಇವಾಗ ಮೊದಲನೇದಾಗಿ ಲೋಂಗೇವಾಲ ಯುದ್ಧ ಸ್ಥಳ ಎಂಬ ಜಾಗವನ್ನು ಭೇಟಿ ನೀಡ ಬಂದಿ ಸ್ನೇಹಿತರೆ. ಇದು ನಮ್ಮ ಭಾರತೀಯ ಸೇನಾಪಡೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಗೆದ್ದ ಜಾಗ. ಇದ್ರ ಬಗ್ಗೆ ತುಂಬಾನೇ ಇದೆ ಹೇಳಕ್ಕೆ. 4ನೇ ಡಿಸೆಂಬರ್ 1971 ಎಂದಿನಂತೆ ಆ ರಾತ್ರಿಯೂ ಕೂಡ ಲೆಫ್ಟನೆಂಟ್ ಧರಂವೀರ್ ಬಾನ್ಸ್ ಪ್ಲಟೂನ್ ಕಾವಲು ಹೋಗುತ್ತಿತ್ತು ಸ್ನೇಹಿತರೆ. ಪಾಕಿಸ್ತಾನದ ದಿಕ್ಕಿನಿಂದ ಗಡಿಯುದ್ದಕ್ಕೂ ಶಬ್ದಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿಬರ್ತಾ ಇತ್ತಂತೆ. ಶಸ್ತ್ರಸಜ್ಜಿತ ವಾಹನಗಳು ಹತ್ತಕ್ಕೆ ಬರುವ ಒಂದು ದೃಶ್ಯ ಕಾಣಿಸ್ತಂತೆ ಸ್ನೇಹಿತರೆ. ಎಚ್ಚರ ವಹಿಸುವ ಮುನ್ನ ಅವು ಭಾರತದ ಗಡಿಯನ್ನು ಪ್ರವೇಶ ಮಾಡಿಯೇ ಬಿಡ್ತು. ಪಾಕಿಸ್ತಾನದ ಕಡೆಯಿಂದ 2,000 ರಿಂದ 3,000 ಸೈನಿಕರು ಬಂದಿದ್ರಂತೆ, ಮತ್ತು 40ರಿಂದ 45 ಟ್ಯಾಂಕರ್ಗಳು ನಮ್ಮ ಗಡಿಯನ್ನು ದಾಟಿ ಬಂದಿತ್ತಂತೆ ಒಳಗಡೆ ಸ್ನೇಹಿತರೆ. ನಮ್ಮ ಕಡೆ ಕೇವಲ 120 ಸೈನಿಕರು ಇದ್ದರು. ಮೇಜರ್ ಕುಲ್ದೀಪ್ ಸಿಂಗ್ ಚಂದ್ಪುರಿ ಮತ್ತು ಅವರ ತಂಡಕ್ಕೆ ಯುದ್ಧದಲ್ಲಿ ಭಾಗವಹಿಸಿ ಅಥವಾ ಭಾಗವಹಿಸದೇ ಇದ್ದರೂ ಪರವಾಗಿಲ್ಲ ಎಂಬ ಒಂದು ಸೂಚನೆ ಮೇಲಧಿಕಾರಿಗಳಿಂದ ಬಂದಿತ್ತಂತೆ. ಕಾರಣವೇನೆಂದರೆ ಅವರಿಗೆ ಇನ್ನಷ್ಟು ಸೈನಿಕರನ್ನು ಕಳುಹಿಸಲು ಸಮಯದ ಅಭಾವವಿತ್ತಂತೆ. ನಮ್ಮ ಶತ್ರುಗಳ ವಿರುದ್ಧ ಗೆಲ್ಲಲೇಬೇಕೆಂಬ ಛಲದಲ್ಲಿ ಹೋರಾಟ ಮಾಡಿ ಯುದ್ಧದಲ್ಲಿ ನಮಗೆ ಜಯವನ್ನು ತಂದರು. ಅವರ ಸಮಯ ಪ್ರಜ್ಞೆಯೇ ಗೆಲುವಿಗೆ ಕಾರಣ. ಈ ಜಾಗವು ನಮ್ಮ ವೀರ ಯೋಧರ ಶೌರ್ಯಕ್ಕೆ ಮತ್ತು ಸಾಹಸಕ್ಕೆ ಉದಾಹರಣೆಯಾಗಿ ನಿಂತಿದೆ ಸ್ನೇಹಿತರೆ. ಜೈಸಲ್ಮೇರ್ಗೆ ಬಂದವರು ಮರೀದೇ ಈ ಜಾಗವನ್ನು ಒಂದ್ಸರಿ ಬಂದು ನೋಡಲೇಬೇಕಾಗತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಈ ಜಾಗ, ಸಮಯ ಮಾಡ್ಕೊಂಡು ಬನ್ನಿ ಜೈಸಲ್ಮೇರ್ಗೆ ಬಂದಾಗ. ಈ ಜಾಗ ನಮ್ಮಲ್ಲಿ ನಮ್ಮ ಭಾರತೀಯ ಸೇನಾಪಡೆ ಅದ್ರ ಬಗ್ಗೆ ಒಂದೇನಿದೆ, ನಮಗೊಂದು ದೇಶದ ಬಗ್ಗೆ ಆತ್ಮೀಯತೆಯಲ್ಲಿ ಏನು ಅದು. ನಾವು ಸಿಟಿಗಳಲ್ಲಿ ಇರಬೇಕಾದ್ರೆ ಇರಬೇಕಾದ್ರೂ ಒಂದು ಸ್ವಲ್ಪ ಆಚೆ ಬರಲ್ಲ ಜಾಸ್ತಿ, ಅದು ಕ್ರಿಕೆಟ್ ಮ್ಯಾಚ್ ಟೈಮಲ್ಲಿ ಬರುತ್ತೆ. ಆದರೆ ಇಂಥ ಜಾಗಗಳು ಬಂದಾಗ ಇಲ್ಲಿನ ಒಂದು ಇತಿಹಾಸ ತಿಳ್ಕೊಂಡಾಗ ನಮ್ಮಲ್ಲಿರೋ ಒಳಗಡೆ ಎಲ್ಲೋ ಬಚ್ಚಿಟ್ಕೊಂಡಿರುವಂಥ ಒಬ್ಬ ಭಾರತೀಯ ಆಚೆ ಬರ್ತಾನೆ, ಅದು ಇಲ್ಲಾಗತ್ತೆ. ಎಲ್ಲರೂ ಅಂದ್ಕೊಂಡಿದ್ದ ಹಾಗೆ ಅಲ್ಲ, ಅದನ್ನು ವರ್ಣನೆ ಮಾಡೋಕ್ಕೂ ಆಗಲ್ಲ, ಸುಲಭನೂ ಅಲ್ಲ. ಚೆನ್ನಾಗಿದೆ ಅದೇ ಚೆನ್ನಾಗಿದೆ ಅನ್ನೋದು ಸ್ವಲ್ಪ ಕಮ್ಮಿಯೇ, 70 ಆಯಿತು, ಅದೇ ವರ್ಣನೆ ಮಾಡೋಕ್ಕಾಗಲ್ಲ. ಲೋಂಗೇವಾಲ ವಾರ್ ಮ್ಯೂಸಿಯಂ. ಜೈಸಲ್ಮೇರ್ ನಗರದಿಂದ ಲೋಂಗೇವಾಲ ಯುದ್ಧ ಸ್ಥಳ 120 ಕಿಲೋಮೀಟರ್ಗಳ ದೂರದಲ್ಲಿದೆ ಸ್ನೇಹಿತರೆ. 2 ಗಂಟೆ ಕಾಲ 3 ಗಂಟೆ ಕಾಲ ಪ್ರಯಾಣ ಜೈಸಲ್ಮೀರ್ ನಗರದಿಂದ. ನೀವು ಬೆಳಗಿನ ಹೊತ್ತಿನಲ್ಲಿ ಬೇಗ ಬಿಟ್ಟು ಜೈಸಲ್ಮೀರ್ ನಗರವನ್ನು ಈ ಜಾಗಕ್ಕೆ ಬೇಗ ತಲುಪದಲ್ಲಿ ಇಲ್ಲಿಂದ ಹತ್ತಿರದಲ್ಲೇ ಇರುವ ತನೋಟ್ ಮಾತಾದೇವಿ ದೇವಸ್ಥಾನ ಅಂತ ಒಂದು ತುಂಬ ಹೆಸರುವಾಸಿ ದೇವಸ್ಥಾನ ಇದೆ, ಆ ಜಾಗವನ್ನು ಸಹ ನೋಡ್ಬೋದು. ಆ ಜಾಗ ಲೋಂಗೇವಾಲ ಯುದ್ಧ ಸ್ಥಳದಿಂದ ಕೇವಲ 35 ಕಿಲೋಮೀಟ್ರ್ ದೂರದಲ್ಲಿದೆ ಸ್ನೇಹಿತರೆ. ಇವಾಗ ನಾವು ಹೋಗ್ತಿರುವಂಥ ಜಾಗ ಸಹ ಅದೇನೇ. ಆ ಜಾಗವನ್ನು ತನೋಟ್ ಮಾತಾ ಟೆಂಪಲ್ ಅಂತ ಕರೀತಾರೆ. ಈ ದೇವಾಲಯಕ್ಕೆ ಅದೇ ಆದ ಒಂದು ಕತೆ ಇದೆ, ಅದೇ ಆದ ಒಂದು ಪವಾಡ ಕೂಡ ಇದೆ. ಈ ಜಾಗದ ಬಗ್ಗೆ ಹೆಚ್ಚು ಮಾಹಿತಿ ಪಡ್ಕೊಳ್ಳೋಣ ಬನ್ನಿ. ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುವಂಥ ಜಾಗ ಅಂತೆ ಸ್ನೇಹಿತರೆ. ನಾವಿವಾಗ ಥಾರ್ ಮರುಭೂಮಿ ಮಧ್ಯದಲ್ಲಿದ್ದೇವೆ. ನೋಡಿದ್ರಲ್ಲ ಇಷ್ಟೊತ್ತು ಜಾಗ ಎಷ್ಟು ಚೆನ್ನಾಗಿದೆ ಅಂತ.
ಜೈಸಲ್ಮೇರಿಂದ 110 ಕಿಲೋಮೀಟರ್ ದೂರದಲ್ಲಿದೆ. ಥಾರ್ ಡೆಸರ್ಟ್ ಮಧ್ಯದಲ್ಲಿದೆ. ನಮ್ಮ ಸೇನಾಪಡೆ ತುಂಬ ಕಷ್ಟದಲ್ಲಿದ್ದಾಗ ಇಲ್ಲಿ ಬಂದು ನಿಂತ್ಕೊಂಡ್ರು. ಎಷ್ಟೇ ಗುಂಡು ಅವ್ರ ಮೇಲೆ ಎಸೆದರೂ ಕೂಡ ಯಾವ ಗುಂಡು ಈ ಒಂದು ದೇವಸ್ಥಾನದ ಮೇಲೆ ಬಿದ್ದಿಲ್ಲ. ಬಿದ್ದರೂ ಕೂಡ ಅದು ಸ್ಫೋಟ ಆಗಲಿಲ್ಲ. ಇಲ್ಲಿ ಒಂದು 3,000 ಹೆಚ್ಚು ಅಥವಾ 3,000 ಅಷ್ಟು ಗುಂಡು ಇದ್ರ ಮೇಲೆ ಬಿದ್ದಿದೆ, ಅಕ್ಕಪಕ್ಕ ಇದ್ರ ಮೇಲೆ ಅಂತ ಒಂದು ಮಾತಿದೆ. ತನೋಟ್ ಮಾತಾದೇವಿ ಟೆಂಪಲ್ ಅಂತ ಇಲ್ಲಿ ನಮ್ಮ ಸೇನಾಪಡೆಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಒಂದು ದೇವಸ್ಥಾನ ಇದು. ಬಂದಿನ ಹೋಗೋಣ ಏನಿದೆ ಅಂತೇಳಿ ಈ ಜಾಗವನ್ನು ನಮ್ಮ ಭದ್ರತೆ ಸೇನಾಪಡೆ ಏನಿದ್ದಾರೆ, ನಮ್ಮ ಇಂಡಿಯನ್ ಆರ್ಮಿ, ನಮ್ಮ ಇಂಡಿಯನ್ ಆರ್ಮಿ ಏನಿದೆ ಅದೇ ಈ ಒಂದು ದೇವಸ್ಥಾನನ ಇವತ್ತಿಗೂ ನಡೆಸ್ಕೊಂಡು ಹೋಗ್ತಾ ಇದೆ. ಬರೀ ನೋಡಿದೆ ತನೋಟ್ ರಾಯ್. ಈ ಒಂದು ದೇವಸ್ಥಾನನ ನಮ್ಮ ಸೇನಾಪಡೆಯೇ ನಡೆಸ್ಕೊಂಡು ಹೋಗ್ತಾ ಇದೆ. ಇದು ಅವರ ವಶದಲ್ಲಿರುವಂಥದ್ದು. ಇಲ್ಲಿ ನಮಗೆ ಇಲ್ಲಿಗೆ ಬರೋಕ್ಕೆ ದೇವಿ ದರ್ಶನ ಪಡ್ಕೊಳ್ಳೋಕ್ಕೆ ಅಂತ ಒಂದು ಅವಕಾಶ ಕೊಟ್ಟಂಥವ್ರಿಗೆ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಶ್ರೀ ಮಾತೇಶ್ವರಿ ತನೋಟ್ ರಾಯ್ ಮಂದಿರ್ ಅಲ್ಲಿ ಮುಂದೆ ಬೋರ್ಡ್ ಹಾಕಿದ್ದಾರೆ. ಇದು ಅದರದ ಒಂದು ದೃಶ್ಯ. ಒಳಗಡೆ ಬಂದ ತಕ್ಷಣ ಕಾಣಿಸುವಂತ ದೃಶ್ಯ ಇದು. ಈ ದೇವಸ್ಥಾನವನ್ನ ನಮ್ಮ ಸೇನಾಪಡೆ ನೋಡ್ಕೊತಾ ಇರೋದು. ಅವರು ಕನಸಲ್ಲಿ ಒಂದ್ಸತಿ ಬಂದು ಈ ದೇವಿ ಏನು ಹೇಳ್ತಾರೆ ಅಂದರೆ ನಿಮ್ಮ ರಕ್ಷಣೆಗಾಗಿ ನಾನು ಯಾವಾಗಲೂ ಇರ್ತೀನಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿರೋ ಎಲ್ಲರೂ ಅಂದರೆ ಈ ಊರಿನವರು ಹಾಗೂ ಇವರೆಲ್ಲರೂ ನಮ್ಮ ಸೇನಾಪಡೆ ಕೂಡ ಆಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿರುವಂಥ ಒಂದು ದೇವಸ್ಥಾನ. ಹಾಗೆ ಹಲವಾರು ಸತಿ ಗುಂಡು ಅದು ಯಾವಾಗ ಹೇಳ್ದಂಗೆ ಬಿದ್ದಾಗ ಅವನ್ನ ಸಂರಕ್ಷಣೆ ಮಾಡಿದ್ದು ಕೂಡ ಈ ತಾಯಿನೇ ಅಂತ ಅವರ ನಂಬಿಕೆ. ಇದ್ರ ಮೇಲೆ ಬಿದ್ದಂಥ ಗುಂಡು ಯಾವುದು ಸ್ಫೋಟಗೊಳ್ಳಿಲ್ಲ. ಹಾಗಾಗಿ ನಮ್ಮ ಸೇನಾಪಡೆಯ ಒಂದು ರಕ್ಷಣೆ ಆ ದಿನ ಮಾಡಿದ್ರು ಅನ್ನೋದು ಅವ್ರಿಗೊಂದು ಅಭಿಮಾನ ಇದೆ. ಸೊ ಅದು ಈ ಜಾಗದ ಒಂದು ಕತೆ. ಅದ್ರ ಬಗ್ಗೆ ಇನ್ನು ಹೇಳಬೇಕು ಅಂದರೆ ಇಲ್ಲಿ ಇವರೆಲ್ಲರೂ ನಮ್ಮ ಜನ ಆಗ್ಬೋದು, ನಮ್ಮ ಸೇನಾಪಡೆ ಆಗ್ಬೋದು, ಒಂದು ನೆಮ್ಮದಿಯಲ್ಲಿ ಒಂದು ಸಂತೋಷದಲ್ಲಿ ಇಲ್ಲೆಲ್ಲರೂ ಓಡಾಡ್ಕೊಂಡಿದ್ದಾರೆ ಅಂದರೆ ಒಂದು ನಂಬಿಕೆಯಲ್ಲಿ ಈ ತಾಯಿ ಅವನ್ನ ಕಾಪಾಡ್ತಾ ಇದೆ. ನಮ್ಮನ್ನು ಮುಂದೆ ನೋಡೋಣ. ಸ್ಯಾಂಡ್ ಡ್ಯೂನ್ಸ್ ಬನ್ನಿ ಶ್ರೀ ಜೈಸಲ್ಮೇರಲ್ಲಿ ಮಿಕ್ಕಿದ್ದು ಆಮೇಲೆ ಅಲ್ಲೂ ಮಾತಾಡೋಣ. ತನೋಟ್ ಮಾತಾದೇವಿ ದೇವರ ದರ್ಶನ ಮಾಡಿಕೊಂಡು ಅವರ ಒಂದು ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ಸಮ್ ಸ್ಯಾಂಡ್ ಡ್ಯೂನ್ಸ್ ಅನ್ನೋ ಒಂದು ಜಾಗಕ್ಕೆ. ಸಮ್ ಸ್ಯಾಂಡ್ ಡ್ಯೂನ್ಸ್ ಬಂದು ಯಾತಕ್ಕೆ ಪ್ರಖ್ಯಾತ ಅಂದರೆ ಅಲ್ಲಿ ಒಂಟೆ ಸವಾರಿ ಹಾಗೂ ಜೀಪ್ ಸವಾರಿ ಮಾಡೋಕ್ಕೆ ಸೂಕ್ತವಾದಂಥ ಜಾಗ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾರೆ. ಸಮ್ ಸ್ಯಾಂಡ್ ಡ್ಯೂನ್ಸ್ ಪ್ರವೇಶ ಮಾಡೋಕ್ಕೆ ಒಂದು ಗಾಡಿಗೆ 100 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲೇನು ಅಂದರೆ ಒಂಟೆ ಸವಾರಿಗೆ 500 ರೂಪಾಯಿ, ಜೀಪ್ ಸಫಾರಿಗೆ 500 ರೂಪಾಯಿ. ಕಲ್ಚರಲ್ ಪ್ರೋಗ್ರಾಮ್ ಅಂತಾರಲ್ಲ, ಅವ್ರದ್ದು ಒಂದು ಸಾಂಸ್ಕೃತಿಕ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ನೋಡೋಕ್ಕೆ 200 ರೂಪಾಯಿ ಕೊಡಬೇಕಾಗತ್ತೆ ಒಬ್ಬರಿಗೆ ಅನ್ನೋ ಒಂದು ಮಾತು ಸಹ ಇದೆ ಇಲ್ಲಿ. ನಾವು ಹೋಗಿದ್ದು ಸೀಸನ್ ಟೈಮಲ್ಲಿ ಸ್ನೇಹಿತರೆ, ಹಾಗಾಗಿ ನಮ್ಗೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಂತ ನನ್ನ ಅನಿಸಿಕೆ. ನೀವು ಇನ್ಯಾವಾಗನ ಹೋದ ಪಕ್ಷದಲ್ಲಿ ನಾನ್ ಸೀಸನ್ ಟೈಮಲ್ಲಿ ಆವಾಗ ಇಲ್ಲೆಲ್ಲ ಜೀಪ್ ಸಫಾರಿಗೆ ಒಂಟೆ ಸಫಾರಿಗೆ 400 ರೂಪಾಯಿ ಬೀಳತ್ತಂತೆ. ಎಲ್ಲ ಮತ್ತು ಕಲ್ಚರಲ್ ಪ್ರೋಗ್ರಾಮು ಸಾಂಸ್ಕೃತಿಕ ಪ್ರೋಗ್ರಾಮ್ ಏನು ನಡೆಯುತ್ತೆ ಅದು ಕೇವಲ 100 ರೂಪಾಯಿ ಕೊಟ್ಟರೆ
ನಡೆಸ್ಕೊಡ್ತಾರಂತೆ. ಈ ಜಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಸ್ಯಾಮ್ಸನ್ ಡ್ಯೂನ್ಸು ಜೀಪ್ ಸಫಾರಿ. ಒಂದು ಎತ್ತರ ಪ್ರದೇಶದಿಂದ ನಮ್ಮ ಜೀಪು ಇವಾಗ ಕೆಳಗಡೆ ಇಳಿಯುತ್ತೆ. ಸೊ ಇವಾಗ ಅದೇ ಪ್ರಯತ್ನದಲ್ಲಿ ಇದ್ದಾರೆ ಡ್ರೈವರು. ಚೆನ್ನಾಗಿದೆ ಜಾಗ, ಇದೊಂದು ಅನುಭವ. ಜೀಪ್ ಸಫಾರಿ ಮುಗಿದ್ಮೇಲೆ ತಲೆ ಮೇಲೆ ಅರ್ಧ ಕೆ ಜಿ ಮರಳಿತ್ತು ಮುಟ್ಟಿದಾಗ, ಅದೇ ಒಂದು ಅನುಭವ. ಹೆಂಗೆ ಹೇಳೋಣ, ಹೆಂಗೆ ವ್ಯಕ್ತಪಡಿಸೋಣ? ಇದು ಫಸ್ಟ್ ಜೀಪ್ ಸಫಾರಿ ಆಯ್ತು. ಇವಾಗ ಇವಾಗ ಒಂಟೆ ಸಫಾರಿ ಹೋಗ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ ಒಂಥರ ಅನುಭವ. ಫಸ್ಟ್ ಟೈಮು ಟೀ ನಿಲ್ಲಿಸಿದ್ದಾರೆ ಒಂದು ಎರಡು ನಿಮಿಷ ಅಂತ, ಟೀಗಿ ಕುಡ್ಕೊಂಡು ಇವಾಗ ಒಂಟೆ ಸಫಾರಿ. ಒಂಟೆ ಸಫಾರಿಯಿಂದ ಸನ್ಸೆಟ್ ನೋಡೋಕೆ ಹೋಗ್ತಾ ಇದ್ದೇವೆ. ಅಂದಂಗೆ ರಾಜಸ್ಥಾನ ತುಂಬ ಚೆನ್ನಾಗಿದೆ. ಇನ್ನೊಂದೇನು ಅಂದರೆ ನೀವು ಮಾತಾಡಬೇಕಾಗತ್ತೆ, ಇದಕ್ಕೆ ಫಿಕ್ಸ್ ಪ್ರೈಸ್ ಅಂತೆಲ್ಲ ಏನಿಲ್ಲ. ನೀವು ಮಾತಾಡಿದ್ರೆ, ನೀವು ಒಂದು ನೆಗೋಸಿಯೇಷನ್ ಮಾಡಿದ್ರೆ ಅವ ನಿಮಗೆ ಮಾತಾಡೋ ರೇಟ್ಗೆ ಅವ್ರು ಮಾಡಿಕೊಡ್ತಾರೆ. ಸದ್ಯಕ್ಕೆ ನೋಡಿ ಟೀ ಆಗ್ತಾ ಇದೆ. ಈ ಜಾಗ ಸೂಪರ್ ಆಗಿದೆ, ಮಿಸ್ ಮಾಡಿದ್ರೆ ಎಲ್ಲರೂ ಬರಬೇಕು. ಚೆನ್ನಾಗಿದೆ, ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂಟೆ ಸಫಾರಿ ಮತ್ತು ಜೀಪ್ ಸಫಾರಿ, ದಯವಿಟ್ಟು ಬನ್ನಿ, ಮಜಾ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಒಂಟೆ ಸವಾರಿ, ಜೈಸಲ್ಮೇರ್ ಕೋಟೆ, ಪಟೋಕಿ ಹವೇಲಿ ಅಂತೆಲ್ಲ ಬರುತ್ತೆ ಸ್ನೇಹಿತರೆ. ಆ ಜಾಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇವತ್ತಿಗಷ್ಟೇ, ನಮಸ್ಕಾರ.